ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ದರ್ಶನ್ ನಾಯ್ಕ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಕಳೆದ ಜುಲೈನಿಂದ ಒಂದ್ ಕಡೆ ಗುಡ್ಡ ಕುಸಿತ ಇನ್ನೊಂದ್ ಕಡೆ ಅಬ್ಬರದ ಮಳೆ ಅದರ ಜೊತೆಗೆ ಇನ್ನೊಂದ್ ಕಡೆ ಕಾಳಿ ಸೇತುವೆ ಕುಸಿತ ಹೀಗೆ ಸಾಕಷ್ಟು ಹವಾಮಾನ ವೈಪರೀತ್ಯದಿಂದ ಕಂಗೆಟ್ಟು ಹೋದಂತ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಈಗ ಚೇತರಿಕೆಯ ಹಂತವನ್ನ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಕಳೆದ ಒಂದು ತಿಂಗಳಿಂದ ಹೊರ ರಾಜ್ಯ ಆಗಿರ್ಬೋದು ಅದೇ ರೀತಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಪ್ರವಾಸಿಗರು ಈಗ ಉತ್ತರ ಕನ್ನಡ ಜಿಲ್ಲೆಯತ್ತ ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಮುರುಡೇಶ್ವರ ಭಾಗಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸ್ತಾ ಇರುವಂತದ್ದು ಈಗ ನಾವು ನಿಮ್ಗೆ ಈಗ ದೃಶ್ಯಾವಳಿ ಮೂಲಕವೇ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಮುರುಡೇಶ್ವರ ಧಾರ್ಮಿಕವಾಗಿ ಎಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆಯೋ ಅದೇ ರೀತಿ ಅದು ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲೂ ಸಹಿತ ಅದೇ ರೀತಿಯಾದಂತಹ ಒಂದು ಚಾಪು ಮೂಡಿಸಿರುವಂತಹ ಒಂದು ಕ್ಷೇತ್ರ ಈಗ ಇದರ ಭಾಗವಾಗಿ ಮುರುಡೇಶ್ವರದಲ್ಲಿ ಈಗ ಸ್ಕೂಬಾ ಡೈವಿಂಗ್ ಕಳೆದ ಒಂದು ತಿಂಗಳಿಂದ ಆರಂಭವಾಗಿರುವಂತದ್ದು ಸ್ಕೂಬಾ ಡೈವಿಂಗ್ ಆಗಿಯೇ ಈಗ ದಿನಕ್ಕೆ ಐವತ್ತರಿಂದ ನೂರು ಪ್ರವಾಸಿಗರು ಈಗ ಬರ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಕಳೆದ ಒಂದು ತಿಂಗಳಿಂದ ಈಗ ಸ್ಕೂಬಾ ಡೈವಿಂಗ್ ಆಗ ಆರಂಭವಾಗಿದೆ ಇದೊಂದು ಪ್ರವಾಸೋದ್ಯಮದ ಒಂದು ಆಕರ್ಷಣೀಯ ಕೇಂದ್ರವಾಗಿದೆ ಮುರುಡೇಶ್ವರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಮುರುಡೇಶ್ವರ ಕಡಲ ತೀರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನೇತ್ರಾಣಿ ಐಲ್ಯಾಂಡ್ ಅಲ್ಲಿ ಸ್ಕೂಬಾ ಡೈವಿಂಗ್ ಅನ್ನ ಮಾಡಲಾಗತ್ತೆ ಅತಿ ಹೆಚ್ಚು ಪ್ರವಾಸಿಗರನ್ನ ಈಗ ಮುರುಡೇಶ್ವರ ಸೆಳಿತಾ ಇದೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಗುತ್ತಿಗೆಯನ್ನ ಪಡೆದಿರತಕ್ಕಂತ ರೈಡ್ ಸಂಸ್ಥೆ ಈಗ ಸ್ಕೂಬಾ ಡೈವಿಂಗ್ ಅನ್ನ ನಡೆಸ್ತಾ ಇದೆ ಸಾಕಷ್ಟು ಪ್ರವಾಸಿಗರು ಸಹಿತ ಈಗ ಕಳೆದ ಒಂದು ತಿಂಗಳಿಂದ ಆ ಈ ಸ್ಕೂಬಾ ಡೈವಿಂಗ್ ಆಗಿ ಬರ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಕಡಲ ಆಳದ ಜೀವರಾಶಿಗಳನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಇಂತಹ ಆಗಮಿಸ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲೇ ಏಕೈಕ ಸ್ಕೂಬಾ ಡೈವಿಂಗ್ ತಾಣ ಇರೋದು ಮುರುಡೇಶ್ವರದ ನೇತ್ರಾಣಿ ಅಲ್ಲಿ ಇಲ್ಲಿನ ಪರಿಶುದ್ಧವಾದಂಥ ಒಂದು ನೀರು ಅದರ ಜೊತೆಗೆ ಇಲ್ಲಿರುವಂಥ ವೆರೈಟಿ ಆಫ್ ಫಿಶಸ್ ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ ಕಡಲ ಆಳದಲ್ಲಿ ಇರುವಂಥ ಹವಳದ ದಿಬ್ಬಗಳಾಗಿರ್ಬೋದು ಅದೇ ರೀತಿ ತರಹೇವಾರಿ ಮೀನುಗಳಾಗಿರ್ಬೋದು ಅದೇ ರೀತಿ ಜೀವರಾಶಿಗಳು ಪ್ರವಾಸಿಗರಿಗೆ ಮುದ ನೀಡ್ತಾ ಇದೆ ಈಗ ಎಕ್ವಾರೈಡ್ ಸಂಸ್ಥೆ ಈಗ ಸ್ಕೂಬಾ ಡೈವಿಂಗ್ ಗುತ್ತಿಗೆಯನ್ನು ಪಡೆದುಕೊಂಡು ನಡೆಸ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಪ್ರವಾಸಿಗರ ಸುರಕ್ಷತೆ ಪ್ರವಾಸಿಗರ ಸುರಕ್ಷತೆಯೊಂದಿಗೆ ಏನು ಒಂದು ಬೋಟ್ಗಳ ಮೂಲಕ ನೇತ್ರಾಣಿ ಐಲೆಂಡ್ಗೆ ಕರೆದುಕೊಂಡು ಹೋಗಲಾಗುತ್ತೆ ಆ ನೇತ್ರಾಣಿ ಐಲೆಂಡ್ನ ಸುತ್ತಮುತ್ತ ಸ್ಕೂಬಾ ಡೈವಿಂಗ್ ಮಾಡಲಾಗುತ್ತೆ ಬಂದಂತ ಪ್ರವಾಸಿಗರಿಗೆ ಏನು ಪ್ರಮುಖವಾಗಿ ಅವರಿಗೆ ಬೇಕಾದಂತ ಅಗತ್ಯ ಮಾಹಿತಿಯನ್ನು ಮಾಹಿತಿಯನ್ನ ಸಹಿತ ಇಲ್ಲಿಂದ ನೀಡಲಾಗುತ್ತೆ ಅದೇ ರೀತಿ ಕುರಿತ ಡೈವರ್ಗಳು ಸಹಿತ ಇಲ್ಲಿ ಇದ್ದಾರೆ ಪ್ರವಾಸಿಗರಿಗೆ ಸಮುದ್ರದ ಆಳದಲ್ಲಿ ಕರೆದುಕೊಂಡು ಹೋಗಿ ಇಲ್ಲಿನ ಜೀವರಾಶಿಗಳನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಇದನ್ನ ಕಣ್ತುಂಬಿಕೊಂಡಂತ ಪ್ರವಾಸಿಗರು ಅಂಡಮಾನ್ ನಿಕೋಬಾರ್ ಬಿಟ್ರೆ ಉತ್ತರ ಕನ್ನಡ ಜಿಲ್ಲೆಯ ನೇತ್ರಾಣಿ ಐಲ್ಯಾಂಡ್ ಅದ್ಭುತ ಎನ್ನುವಂತ ಒಂದು ಮಾಹಿತಿಯನ್ನು ನ್ಯೂಸ್ ಏಟಿನ್ ಜೊತೆಗೆ ಹಂಚಿಕೊಳ್ತಾರೆ ಬೆಂಗಳೂರಿಂದ ಬಂದಿದೀವಿ ಫಸ್ಟ್ ಟೈಮ್ ಬಂದ್ವಿ ಅಕ್ವಾ ರೈಡಿಗೆ ಚೆನ್ನಾಗಿತ್ತು ಲೈಕ್ ಒಂದು ಒಂದೂವರೆ ಗಂಟೆ ಕರ್ಕೊಂಡು ಹೋದ್ರು ಸ್ಕೂಬಾ ಡೈವಿಂಗ್ ಮುಂಚೆ ಆ ನೇತ್ರಾಣಿ ಇದಕ್ಕೆ ಅಂದ್ರೆ ಐಲ್ಯಾಂಡಿಗೆ ಅಲ್ಲಿಗೆ ಹೋದ್ಮೇಲೆ ಒಂದು ಒಬ್ಬೊಬ್ಬರಿಗೂ ಸಪ್ರೇಟ್ ಆಗಿ ಟ್ರೈನರ್ ಇದ್ರು ಹೋಗೋ ದಾರಿಯಲ್ಲೇ ಅವ್ರು ಎಲ್ಲ ಹೇಳ್ಕೊಟ್ರು ಟ್ರೈನಿಂಗ್ ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಇರಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಓವರ್ ಆಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಲೈಕ್ ನಾವು ಅದೇ ಅವ್ರು ಹೇಳಿದ್ದು ಟ್ವೆಂಟಿ ಮಿನಿಟ್ಸ್ ಅಂತ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದ್ರು ಬಟ್ ನಾವು ಮಾಡ್ತಾರೆ ಮಾಡ್ತಾರ ಇಲ್ವೋ ಅಂತ ಅನ್ಕೊಂಡಿದ್ವಿ ತರ್ಟಿ ಫೈವ್ ಮಿನಿಟ್ಸ್ ವರೆಗೂ ನಿಧಾನವಾಗಿ ಒಬ್ಬೊಬ್ಬರನ್ನು ಕರ್ಕೊಂಡು ಹೋಗಿ ಕ್ಲೀನ್ ಆಗಿ ತೋರ್ಸ್ಕೊಟ್ ಬಂದ್ರು ಸೋ ಸೋಮಣಿ ಯಾಯ ಒಂದು ನಾನೇ ಒಂದು ಐವತ್ತು ಟೈಪ್ ಆಫ್ ವೆರೈಟೀಸ್ ಆಫ್ ಇದು ಫಿಶ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಏನಂದ್ರೆ ನಾವು ನೋಡೋದಕ್ಕಿಂತ ಅವರೇ ಹೇಳ್ತಾರೆ ನಮಗೆ ಅದೇ ಇಲ್ಲಿ ಡೂ ದ ಸಿಗ್ನಲ್ಸ್ ಅಲ್ ನೋಡಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸ್ಕೂಬಾ ಡೈವಿಂಗ್ ಚೆನ್ನಾಗಿತ್ತು ಸರ್ ನಾವು ನೇತ್ರಾಣಿ ಐಲ್ಯಾಂಡ್ ಗೆ ಹೋಗಿದ್ವಿ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಅಕ್ವಾರ ಇಂದ ಹೋಗಿದೆ ಸರ್ ಆ ಸೇಫ್ಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಇತ್ತು ಬಟ್ ಅವರು ಎಲ್ಲ ಟ್ರೈನಿಂಗ್ ಚೆನ್ನಾಗಿ ಮಾಡಿದ್ರು ಏನು ಭಯ ಇರ್ಲಿಲ್ಲ ಸರ್ ಫಸ್ಟ್ ಟೈಮ್ ಮಾಡಿದೆ ಫಸ್ಟ್ ಯ ಫಿಶ್ ಫಿಶ್ ಎಲ್ಲ ಚೆನ್ನಾಗಿದೆ ಕೂರಲ್ಸ್ ಎಲ್ಲ ಚೆನ್ನಾಗಿದೆ ಯಾ ಚೆನ್ನಾಗಿದೆ ನೋಡಿದ್ವಿ ತುಂಬಾ ವೆರೈಟಿ ಆಫ್ ಫಿಶ್ ಚೆನ್ನಾಗಿತ್ತು ಸರ್ ಖುಷಿ ಖುಷಿ ಆಯ್ತು ಸೊ ಬೇರೆಯವ್ರಿಗೂ ರೆಫರ್ ಮಾಡ್ಬೇಕು ಅನಿಸ್ತಿದೆ ಎಲ್ಲಾರ್ದು ಅಂದ್ರೆ ಹೋಗಿಲ್ಲ ಇಲ್ಲೇ ಚೆನ್ನಾಗಿದೆ ಅದಕ್ಕಿಂತ ಎಕ್ವರ್ಡ್ ಸಂಸ್ಥೆ ನಾವು ಕೆಲಸ ಮಾಡೋದು ಸೊ ಸ್ಕೂಬಾ ಡೈವಿಂಗ್ ಇವಾಗ ಸ್ಟಾರ್ಟಿಂಗ್ ಈಗ ಸ್ಟಾರ್ಟ್ ಆಗಿ ಒಂದು ಮಂತ್ ಹಿಂದಿಂದ ಸ್ಟಾರ್ಟ್ ಆಗಿದೆ ಸೊ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಇತ್ತು ವೆದರ್ ಎಲ್ಲ ಕರೆಕ್ಟ್ ಇರಲಿಲ್ಲ ಆಫ್ ಆಗಿತ್ತು ಸೊ ಇವಾಗ ತುಂಬ ಚೆನ್ನಾಗಿ ವೆದರ್ ಎಲ್ಲ ಕರೆಕ್ಟ್ ಆಗಿದೆ ತುಂಬ ಜನ ಬರ್ತಾ ಇದ್ದಾರೆ ದಿನಕ್ಕೊಂದು ಐವತ್ತು ಅರವತ್ತು ಜನ ಬರ್ತಾ ಇದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಲ್ಲರೂ ಸೊ ಸ್ಕೂಬಾ ಡೈವಿಂಗ್ ಯಾವ ತರ ಅಂತ ಹೇಳಿದ್ರೆ ಆ್ಯಕ್ವರ್ಡಲ್ಲಿ ನಾವು ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಏಳು ಗಂಟೆ ಒಂದು ಇದಿರುತ್ತೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ರಿಗೂ ಮಾಡ್ಬಿಟ್ಟು ಸೇಫ್ಟಿಯಿಂದ ಕರ್ಕೊಂಡು ಹೋಗಿ ಮಾಡ್ಕೊಂಡು ಕರ್ಕೊ ಬರ್ತೀವಿ ಗವರ್ನಮೆಂಟ್ ಇಂದ ಟೆಂಡರ್ ಆಗಿರೋದು ಇದು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರಿಗೆ ಟೆಂಡರ್ ಆಗಿದೆ ಟೆಂಡರ್ ಅದನ್ನೆಲ್ಲ ಫಾಲೋ ನಾವು ನಡೆಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಿಬೇಕು ಅದ್ರ ಜೊತೆಗೆ ಅದನ್ನ ಉತ್ತೇಜಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅದರ ಜೊತೆಗೆ ಈಗ ಸ್ಕೂಬಾ ಡೈವಿಂಗ್ ಕಳೆದ ಒಂದು ಐದಾರು ತಿಂಗಳಿಂದ ಸ್ಕೂಬಾ ಡೈವಿಂಗ್ ಸ್ಥಗಿತವಾಗಿತ್ತು ಆದರೆ ಕಳೆದ ಒಂದು ತಿಂಗಳಿಂದ ಮತ್ತೆ ಸ್ಕೂಬಾ ಡೈವಿಂಗ್ ಆರಂಭವಾಗಿರುವಂಥದ್ದು ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾಗಿದೆ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಈಗ ಸ್ಕೂಬಾ ಡೈವಿಂಗ್ ಗಾಗಿ ಬರ್ತಾ ಇದ್ದಾರೆ ಕೇವಲ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಸಹಿತ ಈಗ ಪ್ರವಾಸಿಗರು ಮುರುಡೇಶ್ವರದತ್ತ ಬರ್ತಾ ಇದ್ದಾರೆ ಇದು ಪ್ರವಾಸೋದ್ಯಮ ಇಲಾಖೆಯಿಂದ ಮಾಹಿತಿ ತೆಗೆದಾಗ ನಮ್ಗೆ ತಿಳಿದಿರುವಂತ ಏನಪ್ಪಾ ಅಂದ್ರೆ ಒಂದು ತಿಂಗಳಿಗೆ ಬರೋಬ್ಬರಿ ಎರಡು ಸಾವಿರದಿಂದ ಮೂರು ಸಾವಿರ ಜನ ಪ್ರವಾಸಿಗರು ಬಂದು ಇನ್ನು ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಅನ್ನ ಮಾಡ್ತಾ ಇದ್ದಾರೆ ದಿನಕ್ಕೆ ಅರವತ್ತರಿಂದ ಎಪ್ಪತ್ತು ಪ್ರವಾಸಿಗರು ಈಗ ಮುರುಡೇಶ್ವರದ ನೇತ್ರಾಣಿಗೆ ಬಂದು ಏನು ಸ್ಕೂಬಾ ಡೈವಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಗುತ್ತಿಗೆ ಪಡೆದುಕೊಂಡಿರುವಂತಹ ಎಕ್ವಾರೈಡ್ ಸಂಸ್ಥೆ ಕೂಡ ಅವರಿಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ರಿಸ್ಟ್ರಿಕ್ಷನ್ ಅನ್ನ ಹಾಕಿದೆಯೋ ಇದೇ ರೀತಿ ಮಾಡಬೇಕು ಯಾವುದೇ ರೀತಿ ಪ್ರವಾಸಿಗರ ಸುರಕ್ಷತೆಗೆ ಧಕ್ಕೆ ಬರಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಏನು ರಿಸ್ಟ್ರಿಕ್ಷನ್ ಅನ್ನ ಹಾಕಿದೆಯೋ ಅದೇ ರೀತಿಯಾಗಿ ಗುತ್ತಿಗೆ ಪಡೆದಂತಹ ಎಕ್ವಾರೈಡ್ ಸಂಸ್ಥೆಯವರು ಸಹಿತ ಅಹ್ ಅವರನ್ನ ಕರೆದುಕೊಂಡು ಹೋಗಿ ಸ್ಕೂಬಾ ಡೈವಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ ನೀರಿನ ಆಳದಲ್ಲಿ ಹೋಗಿ ಕಡಲ ಜೀವರಾಶಿಗಳ ಜೊತೆಗೆ ದಂಪತಿಗಳು ಏನು ತಮ್ಮ ಮದುವೆ ವಾರ್ಷಿಕೋತ್ಸವವನ್ನ ಸಹಿತ ಆಚರಿಸಿಕೊಂಡಂತ ಸಾಕಷ್ಟು ಉದಾಹರಣೆಗಳಿವೆ ನೇತ್ರಾಣಿ ಐಲೆಂಡ್ ಸುತ್ತಮುತ್ತ ಇರುವಂತ ಪರಿಶುದ್ಧವಾದಂತಹ ಒಂದು ನೀರು ಸ್ಕೂಬಾ ಡೈವಿಂಗ್ಗೆ ಉತ್ತಮವಾದಂತಹ ಒಂದು ತಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಇಲ್ಲಿನ ಆಕ್ವಾರೈಡ್ ಸಂಸ್ಥೆಗೆ ಗುತ್ತಿಗೆಯನ್ನ ನೀಡಿ ಈಗ ಸ್ಕೂಬಾ ಡೈವಿಂಗ್ ಅನ್ನ ಆರಂಭಿಸಿದೆ ಒಟ್ಟಾರೆ ವೀಕ್ಷಕರೇ ಸ್ಕೂಬಾ ಡೈವಿಂಗ್ ಈಗ ಆರಂಭವಾಗಿರುವಂತಹ ಅದ್ರ ಜೊತೆಗೆ ಪ್ರವಾಸಿಗರು ಯಾವ ರೀತಿ ಇಲ್ಲಿ ಬರ್ತಾ ಇದ್ದಾರೆ ಮತ್ತೆ ಅದೇ ರೀತಿ ಮುರುಡೇಶ್ವರಕ್ಕೆ ಪ್ರವಾಸಿಗರು ಯಾವ ರೀತಿ ದಾಂಗುಡಿಯನ್ನ ಇಡ್ತಾ ಇದ್ದಾರೆ ಸ್ಕೂಬಾ ಡೈವಿಂಗ್ ಡೈವಿಂಗ್ಗಾಗಿಯೇ ಈಗ ಪ್ರವಾಸಿಗರು ಹೇಗೆ ಇಲ್ಲಿ ಬರ್ತಾ ಇದ್ದಾರೆ ಎನ್ನುವಂತಹ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ಚಂಕ ನೋಡ್ತಾ ಇರಿ ನ್ಯೂಸ್ ಏಟೀನ್